ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಈ ಕ್ಷಣದ ಸುದ್ದಿ ಸಂಚಿಕೆಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡಾ. ಮೊದಲಿಗೆ ಹೆಡ್ಲೈನ್ಸ್. ಔರಾದ್ಕರ್ ವರದಿಯನ್ನ ಸ್ಟೇಟ್ ಪೇ ಕಮಿಷನ್ ಕೆಲವೊಂದು ಒಪ್ಪಿದೆ, ಕೆಲವೊಂದು ಒಪ್ಪಿಲ್ಲ. ಈ ಹಿಂದೆ ಜೈಲ್ ಮತ್ತು ಫೈಲ್ ಇಲಾಖೆಗಳನ್ನ ವರದಿಯಲ್ಲಿ ಕೈಬಿಡಲಾಗಿತ್ತು. ನಾನು ಗೃಹ ಸಚಿವನಾದ ಬಳಿಕ ಅವೆರಡು ಇಲಾಖೆಗಳನ್ನ ಸೇರಿಸುತ್ತೇನೆ. ಕಲಬುರಗಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಸಂಚಾರಿ ಪೊಲೀಸ್ ಪೇದೆಯಿಂದ ಹಲ್ಲೆಗೊಳಗಾದ ಲಾರಿ ಚಾಲಕನ ಮನೆಗೆ ನುಗ್ಗಿದ್ದ ಅಪರಿಚಿತರು. ತಾಯಿ ರತ್ತಮ್ಮಗೆ ಬೆದರಿಕೆ. ತಾಯಿ ರತ್ತಮ್ಮ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರು. ಬಿದರ್ ನಗರಸಭೆ ಅಧಿಕಾರಿ ಮತ್ತು ಸಂಚಾರಿ ಪೊಲೀಸರ ನಿರ್ಲಕ್ಷ್ಯ. ಕಾಣೆಯಾದ ಬಿದರ್ ನಗರದ ಫುಟ್ಪಾತ್. ಪಾದಚಾರಿಗಳ ಗೋಳು ಕೇಳೋರಿಲ್ಲ, ಹೇಳೋರಿಲ್ಲ. ಇದೀಗ ವಾರ್ತೆಗಳ ವಿವರ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಗುರು ರಾಘವೇಂದ್ರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ 4ನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗುರು ರಾಘವೇಂದ್ರ ಪತ್ತಿನ ಸವಾರ ಸಹಕಾರಿ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ವೀರಣ್ಣನ್ ಅವರು ಮಾತನಾಡಿ, ಈ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸಬೇಕೆಂದರೆ ಸರಿಯಾದ ಸಮಯಕ್ಕೆ ಹಣವನ್ನ ಕಟ್ಟಬೇಕು, ಇಲ್ಲದಿದ್ದರೆ ಬ್ಯಾಂಕ್ ಮುಚ್ಚಬೇಕಾಗುತ್ತದೆ. ಈ ಬ್ಯಾಂಕು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ ಹಣವನ್ನ ಈಗ ದೊಡ್ಡ ಪ್ರಮಾಣದಲ್ಲಿ ಹೊರಹೊಮ್ಮಲಿದೆ. ಎಲ್ಲಾ ಗ್ರಾಹಕರು ಇದಕ್ಕೆ ಕಾರಣ ಎಂದು ಹೇಳಿದರು. ಬ್ಯಾಂಕ್ನಲ್ಲಿ ಸಾಲಗಾರನು ಸಾಲ ಕಟ್ಟದಿದ್ದರೆ ಬ್ಯಾಂಕ್ ನಡೆಸಲು ಬಹಳ ತೊಂದರೆಯಾಗುತ್ತದೆ. ಸರಿಯಾದ ಸಮಯಕ್ಕೆ ಸಾಲ ಕಟ್ಟಿದ್ರೆ ಬ್ಯಾಂಕ್ ನಡೆಸಲು ತುಂಬಾ ಸುಲಭ ಕಾರ್ಯವಾಗುತ್ತದೆ ಎಂದು ತಿಳಿಸಿದರು. 2018 ಮತ್ತು 19ನೇ ಸಾಲಿನಲ್ಲಿ ಸಹಕಾರಿ ಒಟ್ಟು ರೂಪಾಯಿ 1,93,14,042 ಆದೇಶ ಗಳಿಸಿದೆ. ಎಲ್ಲಾ ಖರ್ಚು ವೆಚ್ಚ ತೆಗೆದು 45,45,450 ಲಾಭವಾಗಿದೆ. ಈ ಹಣವನ್ನು ಡಿವೈಡ್ ಮಾಡಿ ಹಂಚಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ಯಲ್ಲೂರ್, ದತ್ತಾತ್ರೇಯ ಮೇಟಿ, ರೇವಣಸಿದ್ದಯ್ಯ ಸ್ವಾಮಿ, ಆಡಳಿತ ನಿರ್ದೇಶಕರು, ಸಿಬ್ಬಂದಿಗಳು ಹಾಗೂ ಸರ್ವಸಾಮಾನ್ಯ ಸದಸ್ಯರು ಉಪಸ್ಥಿತರಿದ್ದರು. ಹೀಗಾಗಿ ಸಾಕಷ್ಟು ಕುರಿತು ಅದರಲ್ಲಿ ಮಧ್ಯಮದವರಿಗೆ ಮತ್ತು ಬಡವರು ಹೆಚ್ಚಾಗಿ ಸಣ್ಣ ಪುಟ್ಟ ಈ ಉಳಿತಾಯ ಮಾಡಿರುವ ದುಡ್ಡೆಲ್ಲ ಬೇನಾಮಿ ಕಂಪನಿಗಳು ಇನ್ವೆಸ್ಟ್ ಮಾಡಿ ಕೆಲವೇ ಇರುವ ವರ್ಷಗಳಲ್ಲಿ ಆ ಸಂಪೂರ್ಣ ಅಡ್ರೆಸ್ ಇಲ್ಲ, ಏನಿಲ್ಲ, ದುಡ್ಡಿಲ್ಲ, ಏನಿಲ್ಲ. ಯಾಕಂದ್ರೆ ನಾವು ಬಡ್ಡಿ ಆಸ್ತಿ ಕೊಡ್ತೀವಿ, ಬಡ್ಡಿ ಹೋಗ್ಬಿಡುತ್ತೆ, ಆಸ್ತಿ ಹೋಗ್ಬಿಡುತ್ತೆ. ಸೊ ಹೀಗಾಗಿ ನಾವು ಸಹಕಾರಿ ಸಂಘವನ್ನು ಮಾಡಿದ ಉದ್ದೇಶ ಏನಂದ್ರೆ ಸಹಕಾರಿ ಸಂಘದ ಸದಸ್ಯರು ಇಲ್ಲೇ ಇರ್ತಾರ, ಸೇರಿದಾರು ಇಲ್ಲೇ ಇರ್ತಾರ. ಈ ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಮಾಜಿ ಸಿಎಂ ಡಿಸಿಎಂ ಫೋಟೋಗಳಿರುವ ಸರ್ಕಾರ ಬ್ಯಾನರ್ಗಳು ತೆರವುಗೊಂಡಿಲ್ಲ, ಅದು ಎಲ್ಲಿ ಅನ್ಕೊಂಡ್ರ? ಸುದ್ದಿ ವಾಚ್ ಮಾಡಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಅಳವಡಿಸಲಾದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮದ ಬ್ಯಾನರ್ಗಳಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಜಿ ಪರಮೇಶ್ವರ್ ಭಾವಚಿತ್ರವಿರುವ ಬ್ಯಾನರ್ ಅನ್ನು ಅಧಿಕಾರಿಗಳು ಎತ್ತೆಚ್ಚಿಕೊಂಡು ಇನ್ನೂ ತೆರವುಗೊಳಿಸಿಲ್ಲ. ಜನರ ಕಣ್ಣಿಗೆ ಆಕ್ರೋಶ ಕಾರಣವಾಗಿದೆ. ಮೈತ್ರಿ ಸರ್ಕಾರ ಪತನಗೊಂಡು ನೂತನ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ತಿಂಗಳಾದರೂ ಬ್ಯಾನರ್ ತೆರವುಗೊಳಿಸಲು ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವಾಗಿದೆ. ಬೀಳಿಗೆನಗರದ ಕೋರ್ತಿ ಪ್ರಾಥಮಿಕ ಶಾಲೆಯ ಕ್ರೀಡಾಂಗಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆ ಹಾಗೂ ಶ್ರೀ ಕನಕದಾಸ ಸಂಸ್ಥೆ ಬೀಳಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಹಿರಿಯ ನಾಗರಿಕರ ಕ್ರೀಡಾಕೂಟವನ್ನು ಭಾರತ ಪ್ಯಾರಾ ಕಬಡ್ಡಿ ತಂಡದ ನಾಯಕ ಶೇಖರ್ ವೈ ಕಾಕಂಡಿಕೆ ಅವರು ಉದ್ಘಾಟಿಸಿದರು. ಹಿರಿಯ ನಾಗರಿಕರು ನಮಗೆ ದೇವರ ಸಮಾನ, ಅವರನ್ನ ಗೌರವದಿಂದ ಕಾಣಬೇಕು ಎಂದು ಶೇಖರ್ ಕಾಗಂಟಿಕೆ ಅವರು ಬಾಗಲಕೋಟೆಯಲ್ಲಿ ಹೇಳಿದರು. ಹಿರಿಯ ನಾಗರಿಕರು ಈ ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಕ್ರೀಡೆಯಲ್ಲಿ ಸೋಲು ಎಂಬ ಗೆಲುವು ಎನ್ನದೆ ಇಂದಿನ ದಿವಸ ಸೋಲು ಆಗಿರಬಹುದು, ಮುಂದೆ ಖಾಯಂ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ನಿಮ್ಮ ಪ್ರಯತ್ನ ಸದಾ ಮುಂದುವರೆಯಲಿ, ಹಿರಿಯರನ್ನ ಗೌರವದಿಂದ ಕಾಣಬೇಕು, ಅವರನ್ನ ಇಂದಿನ ಸಮಾಜದಲ್ಲಿ ದೇವರಂತೆ ಕಾಣಬೇಕು ಎಂದು ಹೇಳಿದರು. ಸರ್ಕಾರ ಕೆಲವು ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರವಾದ ಭತ್ಯೆ ಮಾತ್ರ ನೀಡುತ್ತಿದೆ. ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವರಿಗೆ ಪ್ರವಾಸ ಭತ್ಯೆ ಕೊಡಬೇಕು ಎಂದು ಮಾತನಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರ ಹಿರಿಯ ನಾಯಕರಿಗೆ ಹಲವಾರು ಯೋಜನೆಗಳನ್ನ ಜಾರಿ ತಂದಿದೆ, ಅವುಗಳನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ರಾಜ್ಯ ವಿಕಲಚೇತನರ ಸಂಸ್ಥೆಯ ಸದಸ್ಯರಾದ ಉಮೇಶ್ ಚನ್ನಿ, ಕನಕದಾಸ ಸಂಸ್ಥೆಯ ಅಧ್ಯಕ್ಷ ಪರಶುರಾಮ್ ಕರ್ಕಲ್ಮಟ್ಟಿ, ಎಂಆರ್ಡಬ್ಲ್ಯೂ ಅಧಿಕಾರಿ ಸುರೇಶ್ ತಳಕೇರಿ, ಚಿದಾನಂದ್ ಕವಳಿ, ಹಿರಿಯರಾದ ಯಲ್ಲಪ್ಪ ಪಾತ್ರೋಡ್, ರುದ್ರಪ್ಪ ವನಶೆಟ್ಟಿ, ನೀಲಕಂಠ ನಂದ್ಯಾಳ್, ನೀಲಪ್ಪ ಬೂದಿಹಾಳ್, ಇನ್ನು ಹಲವಾರು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು.
ಅಂಗವಾಗಿ ಮುಂಚಿತವಾಗಿ ಒಂದು ವಾರಕ್ಕೆ ಮುಂಚಿತವಾಗಿ ಪ್ರತಿ ವರ್ಷದಂತೆ ಇದೇ ವರ್ಷನೂ ಕೂಡ ಈ ಪ್ರತಿ ಶಾಲೆಯಲ್ಲಿ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಪ್ರತಿ ಗ್ರಾಮದಿಂದ ಇಬ್ಬಿಬ್ಬರಂತೆ ಗ್ರಾಮೀಣ ಹಿರಿಯ ನಾಗರಿಕರನ್ನು ಕರೆದುಕೊಂಡು ಬಂದಿರ್ತಾರೆ. ಮತ್ತು ಇದು ನಮ್ಗೆ ಸಾಮಾಜಿಕವಾಗಿ ಭದ್ರತೆಯಾಗಿ ನಮ್ಗೆ ಸಿಗ್ತಕ್ಕಂಥ ಸರ್ಕಾರದಿಂದ ಈ ದಿನಾಚರಣೆಗೆ ಯಾವುದೇ ಆದಂಥ ಸಹಕಾರ ಇಲ್ಲ. ಅದಕ್ಕಾಗಿ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ನಾವು ಒಂದೇ ಇಲಾಖೆಗೆ ಇರುವುದರಿಂದ ನಮ್ಮನ್ನು ಬಲಿಷ್ಠವಾಗಿ ಮಾಡಲು ಹಿರಿಯ ನಾಗರಿಕರು ಅಂಗವಿಕಲರು ಕೈ ಜೋಡಿಸಿದರೆ ನಮ್ಮ ಇಲಾಖೆ ಸಪರೇಟ್ ಆದರೆ ಕೂಡ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿಯಾದಂತಹ ಗ್ರಾಮೀಣ ಎರಡು ವರ್ಷ ಆತ್ರಿ. ಈಗ ಸುತ್ತು ಆಟ ಆಡ್ಸ್ಯಾರಿ, ಮತ್ತೆ ಈಗ ಬಾಲ ಹುಷಾರಿ, ನಡಿಗೆ ನಡ್ದೇವ್ರಿ. ಒಂದ್ ಮೀಟರ್ ಗಂಟ್ಲಿ ಓಡಾಡ ಹಾಡೇವ್ರಿ, ಹಾಡನು ಹಾಡೇವ್ರಿ. ನಿಮ್ಮ ಹೆಸರು ಏನಮ್ಮ? ನನ್ನ ಹೆಸರು ಹನುಮೋಹನ್. ಅಡ್ಡ ಹೆಸರಮ್ಮ? ಶೋಭಾನಂದ್. ಇವತ್ತಿನ ಈ ಒಂದು ಜಿಲ್ಲಾ ಪಂಚಾಯತಿ ಬಾಗಲಕೋಟೆ ಹಾಗೂ ಬಿಳಿಗಿ ತಾಲೂಕು ವಿಕಲಚೇತನರು ಹಮ್ಮಿಕೊಂಡಂತಹ ಈ ಕ್ರೀಡಾ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಕಲಾವಿದ, ಬಿಳಿಗಿ ತಾಲೂಕಿನ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಬ್ಬ ಕಲಾವಿದ, ಆದರೂ ಕೂಡ ಅವರು ಹಮ್ಮಿಕೊಂಡಂತಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಜಾನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ನಾನು ಪಡೆದುಕೊಂಡಿರ್ತೇನೆ. ಈ ಒಂದು ನಿಟ್ಟಿನಲ್ಲಿ ಅವರು ಮಾಡಿದಂಥ ಈ ಒಂದು ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಬಹಳ ಹೆಚ್ಚಿನದು. ಯಾಕಂದ್ರೆ ಜಾನಪದ ಕಲೆ, ಈ ಶೋಭಾನ ಪದ, ಅಂತಿಪದ, ಬಿಸುಕಲ್ಲ ಪದ ಇವೆಲ್ಲಗಳು ಅಡಿಯುವಂತಹ ಈ ಒಂದು ದಿನಮಾನಗಳಲ್ಲಿ ಬೀದರ್ ನಗರಸಭೆ ಅಧಿಕಾರಿ ಮತ್ತು ಸಂಚಾರಿ ಪೊಲೀಸರ ನಿರ್ಲಕ್ಷ್ಯದಿಂದ ಕಾಣೆಯಾದ ಬೀದರ್ ನಗರದ ಫುಟ್ಪಾತ್, ಇದರಿಂದಾಗಿ ಪಾದಚಾರಿಗಳ ಗೋಳು ಕೇಳುವರು ಇಲ್ಲದಂತಾಗಿದೆ. ಜಸ್ಟ್ ಈ ಸುದ್ದಿ ಒಮ್ಮೆ ನೋಡಿ. ಜಿಲ್ಲಾಧಿಕಾರಿಯಾದ ಹರ್ಷ ಗುಪ್ತಾ ಅವರು ಅಧಿಕಾರ ಅವಧಿಯಲ್ಲಿ ನಗರದ ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡಿ ಪಾದಚಾರಿಗಳಿಗೆ ಫುಟ್ಪಾತ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಅವರು ಹೋದ ನಂತರ ನಗರಸಭೆಯ ಅಧಿಕಾರಿ ಮತ್ತು ಸಂಚಾರಿ ಪೊಲೀಸ್ ನಿರ್ಲಕ್ಷ್ಯತನದಿಂದ ಮತ್ತೆ ಅಂಗಡಿ ಮಾಲೀಕರು ಫುಟ್ಪಾತ್ಗಳಲ್ಲಿ ತಮ್ಮ ಸಾಮಾನುಗಳನ್ನು ಇಟ್ಟು ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದ್ದರು. ಇವರ ವಿರುದ್ಧ ನಗರಸಭೆಯ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಅಲ್ಲದೆ ಸಂಚಾರಿ ಪೊಲೀಸರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇದರಿಂದಾಗಿ ಪಾದಚಾರಿಗಳ ಗೋಳು ಕೇಳುವವರು ಇಲ್ಲದಂತಾಗಿದೆ. ಈಗಲಾದರೂ ನಗರಸಭೆ ಅಧಿಕಾರಿಗಳು ಅಂಗಡಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಪಾದಚಾರಿಗಳಿಗೆ ಫುಟ್ಪಾತ್ ಮೇಲೆ ನಡೆಯಲು ಅನುಕೂಲ ಮಾಡಿಕೊಡುತ್ತಾರೋ ಇಲ್ಲವೇ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ಬಲಿ ನೀಡುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಪಂಚಾಯತ್ ಸದಸ್ಯ ಎಂಬ ಕಾರಣದಿಂದ ತಮ್ಮ ಮನೆಯ ಪಕ್ಕದ ಚರಂಡಿಯ ನೀರನ್ನು ತಡೆದ ಬೀದರ್ ಜಿಲ್ಲೆಯ ಮನ್ನಾ ಏಕೇಳಿ ಗ್ರಾಮದ 2 ವರ್ಷಗಳಿಂದ ನಿವಾಸಿಗಳ ಗೋಳಿನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ವಾಚ್ ಮಾಡಿ. ಬೀದರ್ ಜಿಲ್ಲೆಯ ಮನ್ನಾ ಏಕೇಳಿ ಗ್ರಾಮದಲ್ಲಿ ಬ್ಲಾಕ್ ನಂಬರ್ 1 ಬರುವ ಕಾಳಿದಾಸ ಕಾಲೋನಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರಾಜೇಶ್ವರಿ ಗಂಡ ತುಕಾರಾಮ್ ಅವರು ತಮ್ಮ ವೈಯಕ್ತಿಕ ಜಗಳದಿಂದ ತಮ್ಮ ಮನೆಯ ಪಕ್ಕದಿಂದ ಹೋಗುವ ಚರಂಡಿ ನೀರನ್ನು ತಡೆದ್ರಿಂದ ಚರಂಡಿ ನೀರನ್ನು ರಸ್ತೆ ಮೇಲೆ ನಿಂತು ಬಡಾವಣೆಯ ನಿವಾಸಿಗಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ನರಳಾಡುವಂತಾಗಿದೆ. ಬಡಾವಣೆಯ ಜನರು ಇದರ ಬಗ್ಗೆ ದೂರು ಕೊಡಲು ಗ್ರಾಮ ಪಂಚಾಯತ್ಗೆ ಹೋದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಅಧ್ಯಕ್ಷ ಸದಸ್ಯರನ್ನು ಚರಂಡಿ ನೀರನ್ನು ಮುಂದೆ ಹೋಗುವಂತೆ ಅನುವು ಮಾಡಿಕೊಡುವಂತೆ ಕ್ರಮಕ್ಕೆ ಮುಂದಾಗದೆ ಅದು ಅವರ ವೈಯಕ್ತಿಕ ಜಗಳವಾಗಿ ಅದಕ್ಕೆ ನಾವು ಏನು ಮಾಡುತ್ತಿಲ್ಲ ಎಂದು ಕೊಟ್ಟ ನೆಪ ಹೇಳುತ್ತಾ ಕಳೆದ 2 ವರ್ಷಗಳಿಂದ ಕಾಲ ಕಳೆಯುತ್ತಿದ್ದಾರೆ ಎಂದು ಮಾಧ್ಯಮದವರಿಗೆ ತಮ್ಮ ಅಳಲನ್ನ ತೋಡಿಕೊಂಡರು. ಈಗಲಾದರೂ ಜಿಲ್ಲಾಡಳಿತ ಪಂಚಾಯತ್ ಅಧಿಕಾರಿಗಳಿಗೆ ಇವರ ವಿರುದ್ಧ ಕ್ರಮಕ್ಕೆ ಆದೇಶ ನೀಡುತ್ತಾರೋ ಅಥವಾ ಬಡಾವಣೆಯ ನಿವಾಸಿಗಳು ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾಗುವುದಕ್ಕೆ ಕಾರಣರಾಗ್ತಾರೋ ಕಾದು ನೋಡಬೇಕು. ನಮ್ದು ತೋಲು ಇದು ಆಗ್ಲತ್ತದ, ತರಸ ಆಗ್ಲತ್ತದ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಶಾಸ್ತ್ರಿ ಚೌಕ್ ಬಡಾವಣೆಯಲ್ಲಿ ಶ್ರೀರಾಮ ಸೇನೆ ತಾಲೂಕು ಘಟಕ ವತಿಯಿಂದ 21 ದಿನದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ರವಿವಾರ ಸಾಯಂಕಾಲ ಸಾವಿರಾರು ಭಕ್ತಾದಿಗಳ ಮಧ್ಯೆ ಭೀಮಾ ನದಿಗೆ ಗಣಪತಿಯನ್ನ ವಿಸರ್ಜನೆ ಮಾಡಲಾಯಿತು. ಜೇವರ್ಗಿ ಗಣೇಶ ವಿಸರ್ಜನೆ ಮೆರವಣಿಗೆ ರಾಜ್ಯದ ಹಲವೆಡೆ ಇಂದು ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಿದ್ದರು.
ಸಾರೋಟುಗಳಲ್ಲಿ ಹಲವಾರು ಮಠಾಧೀಶರು ಮೆರವಣಿಗೆ ನಡೆಯಿತು. ವಿಶೇಷವಾಗಿ ಶಿವಾಜಿಯ ವೇಷಧಾರಿ ಆಟೋಗಳ ಮೇಲೆ ರಾಷ್ಟ್ರಭಕ್ತರ ಫೋಟೋ ಮೆರವಣಿಗೆ, ಜೊತೆಗೆ ನಾಸಿಕ್ ಡೋಲ್ ಹಾಗೂ ಡಿಜೆ ಕುಣಿತಕ್ಕೆ ಯುವಕರು ಹೆಜ್ಜೆ ಹಾಕಿದರು. ಮೆರವಣಿಗೆ ಬಸವೇಶ್ವರ ವೃತ್ತದ ಬಳಿ ಬಂದು ನಂತರ ಶ್ರೀರಾಮ ಸೇನೆಯ ರಾಜ್ಯ ಗೌರವ ಅಧ್ಯಕ್ಷರಾದ ಆಂದೋಲನ್ ಸಿದ್ದಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಹಿಂದುತ್ವಕ್ಕಾಗಿ ಯಾರು ಕೆಲಸ ಮಾಡುತ್ತಾರೋ, ಹಿಂದೂಗಳ ರಕ್ಷಣೆ ಯಾರು ಮಾಡುತ್ತಾರೋ ಅವರು ಈ ತಾಲೂಕಿನ ಶಾಸಕರು ಆಗ್ತಾರೆ ಎಂದು ಖಡಕ್ ಎಚ್ಚರಿಕೆ ಶ್ರೀಗಳು ನೀಡಿದರು. ಹಿಂದುತ್ವ ರಕ್ಷಣೆ ಮಾಡುವವರಿಗೆ ಮಾತ್ರ ನಿಮ್ಮ ಮತ ಹಾಕಿ ಎಂದು ಸಾರ್ವಜನಿಕರಿಗೆ ಕಿವಿಮಾತು ಆಂದೋಲನ ಶ್ರೀಗಳು ಹೇಳಿದರು. ಮೆರವಣಿಗೆ ಸಮಯದಲ್ಲಿ ಹಲವಾರು ಬಾರಿ ವಿದ್ಯುತ್ ಕಡಿತಗೊಳಿಸಿದ್ರಿಂದ ಕೆಬಿ ಅಧಿಕಾರಿಗಳಿಗೆ ಮೆರವಣಿಗೆ ಬಂದ ಭಕ್ತಾದಿಗಳು ಹಿಡಿಶಾಪ ಹಾಕಿ ಕೆಬಿ ಅಧಿಕಾರಿಗಳಿಗೆ ಅವಾಚ ಪದಗಳಿಂದ ಟೀಕಿಸಿದರು. ಗಣೇಶ ವಿಸರ್ಜನೆ ಮೆರವಣಿಗೆಗಾಗಿ 400 ಜನ ಪೊಲೀಸ್ ಸಿಬ್ಬಂದಿಗಳು ಬಿಗಿ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಯಾವುದೇ ಗಲಭೆ ಆಗದೆ ಶಾಂತಿ ರೀತಿಯಿಂದ ಮೆರವಣಿಗೆ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ತಾಲೂಕಾಧ್ಯಕ್ಷ ಈಶ್ವರ್ ಹಿಪ್ಪರ್ಗಿ, ಸಾಗರ್ ಶಾಪೂರ್, ಲಕ್ಷ್ಮೀಪುರ ಶ್ರೀಗಳು ಭಾಗಿಯಾಗಿದ್ದರು. ಜೊತೆಗೆ ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದರು. ವೈಸ್ ತಾಲೂಕಾ ಕಾರೋಬಾರ್ ಕರೇಗಾ, ಯಾರು ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತಾರೆ, ಯಾರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರು ಈ ತಾಲೂಕಿನ MLA ಆಗ್ತಾರೆ ಅನ್ನುವಂತ ಖಡಕ್ ಎಚ್ಚರಿಕೆಯನ್ನು ಮೊನ್ನೆ ಶ್ರೀರಾಮ ಸೇನೆಯ ಪ್ರಧಾನಮಂತ್ರಿ ಅಭಿನಂದನಾ ಸಮಾರಂಭ ಬೆಂಗಳೂರಿನಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಬಿ, ಹಿಂದೂ ಧರ್ಮ ರಕ್ಷಣೆ ಮಾಡುವಂತದ್ದು ಮೋದಿ ಕರ್ತವ್ಯ, ಹಿಂದೂ ಧರ್ಮ ರಕ್ಷಣೆ ಮಾಡುವಂತದ್ದು ಅಮಿತ್ ಶಾ ಕರ್ತವ್ಯ, ಯಡಿಯೂರಪ್ಪನ ಕರ್ತವ್ಯ ಅನ್ನುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಹಿಂದೂ ಜಗೇತು ವಿಶ್ವ ಜಗೇಗ ಅನ್ನುವ ಮಂತ್ರವನ್ನು ಔರಾದ್ಕರ್ ವರದಿಯನ್ನ ಸ್ಟೇಟ್ ಪೇ ಕಮಿಷನ್ ಕೆಲವೊಂದು ಒಪ್ಪಿದೆ, ಕೆಲವೊಂದು ಒಪ್ಪಿಲ್ಲ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಜೈಲ್ ಮತ್ತು ಫೈರ್ ಇಲಾಖೆಗಳನ್ನ ವರದಿಯಲ್ಲಿ ಕೈ ಬಿಡಲಾಗಿತ್ತು. ನಾನು ಗೃಹ ಸಚಿವನಾದ ಬಳಿಕ ಅವೆರಡು ಇಲಾಖೆಗಳನ್ನ ಸೇರಿಸಿದ್ದೇನೆ. ಯಾವ ರೀತಿಯ ಸೆಲ್ಗಳನ್ನ ಕೊಡಬೇಕು ಅಂತ ಗೃಹ ಮತ್ತು ಹಣಕಾಸು ಇಲಾಖೆ ಮಧ್ಯೆ ಸಭೆ ನಡೆದಿದೆ. ಈ ಬಗ್ಗೆ ಶೀಘ್ರವೇ ಅಂತಿಮ ನೋಟಿಫಿಕೇಶನ್ ಹೊರಡಿಸಿ ಔರಾದ್ ವರದಿಯನ್ನ ಜಾರಿ ಮಾಡುತ್ತೇನೆ ಎಂದು ಹೇಳಿದರು. ಸರ್ಕಾರ ಅಂದ್ರೆ ರಾಜಕೀಯ ಗೊಂದಲ ಇದೆ, ಇದೊಂದು ಸಂವಿಧಾನಿಕವಾದಂತಹ ಒಂದು ಗೊಂದಲ ಇದೆ. ಸಂವಿಧಾನೋಕವಾದಂತಹ ಗೊಂದಲಕ್ಕೆ ಈಗ ಒಂದು ಕಡೆ ಸ್ಪೀಕರ್ ಅವರ ತೀರ್ಪು ಪ್ರಶ್ನೆ ಇದೆ, ಅದರ ಹಿನ್ನೆಲೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅನ್ನೋದು. ಇನ್ನೊಂದು ಕಡೆ ಇಲೆಕ್ಷನ್ ಕಮಿಷನ್ನು ಡಿಕ್ಲೇರ್ ಮಾಡಿದೆ, ಇದು ತೀರ್ಪು ನಿರ್ಣಯ ಆಗದೇ ಅದು ಯಾವ ರೀತಿ ಅದು ಅನುಷ್ಠಾನ ಆಗಬೇಕು ಅನ್ನುವಂಥ ಎಲ್ಲ ಹಲವಾರು ಸಂವಿಧಾನಕ ಮತ್ತು ಕಾನೂನಾತ್ಮಕವಾದಂಥ ಸಂವಿಧಾನಮಕ ಮತ್ತು ಕಾನೂನಾತ್ಮಕವಾದಂಥ ವಿಚಾರಗಳು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಬಿಜೆಪಿ ನಾಯಕರು ಕೈ ಹಿಡಿತಾ ಇಲ್ಲ, ಅವ್ರಿಗೆ ಚೂರಿ ಆಗ್ತದೆ ಅಲ್ಲ, ಅವೆಲ್ಲ ನಾವು ಚರ್ಚೆಗೆ ಹೋಗೋದಿಲ್ಲ. ಯಾಕಂದರೆ ಇದೆಲ್ಲ ಕಾನೂನು ಪ್ರಕ್ರಿಯೆ ಬಹಿರಂಗವಾಗಿ ಯಾರು ಗುರುತಿಸ್ಕೊಳ್ತಾ ಇಲ್ಲ ಅಲ್ಲ, ಪ್ರಶ್ನೆ ಇಲ್ಲ. ಕಾನೂನಾತ್ಮಕ ಹೋರಾಟ ಅವರು ಮಾಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಅಂತೂ ನಿಗದಿಯಾಗಿದೆ ಸರ್. ಪ್ರಮುಖವಾಗಿ ಆ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ನಾವು ಸೂಚಿಸಿದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತೀವಿ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಿರ್ಣಯ ತೆಗೆದುಕೊಳ್ಳೋದನ್ನ ಒಂದೇ ನಿಮಿಷ, ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗೋದನ್ನ ಇವತ್ತು ನಾನು ಸರ್. ಸರ್ಕಾರದ ಅಳಿವಿನ ಬಗ್ಗೆ ಕೊಡಿ, ಶ್ರೀಗಳು 2 ತಿಂಗಳಲ್ಲಿ ಬೀಳುತ್ತೆ ಬಿಜೆಪಿ ಅಂತ ಹೇಳಿದ್ರು, ಅದಕ್ಕೆ ನಾನು ಏನು ಪ್ರಕ್ರಿಯೆ ಚಿತ್ರಿಸಲಿಲ್ಲ. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ 10 ಲಕ್ಷ ರೂಪಾಯಿ ಹಾಗೂ ಪೇಟಿಎಂ ವತಿಯಿಂದ 70 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ವಿತರಿಸಲಾಯಿತು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಎಎಸ್ ಪದಾಧಿಕಾರಿಗಳು ಹಾಗೂ ಪೇಟಿಎಂ ಅಧಿಕಾರಿಗಳು ಹಾಗೂ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಕೋಚ್ ರವಿಶಾಸ್ತ್ರಿ ಈ ವೇಳೆ ಉಪಸ್ಥಿತರಿದ್ದರು. ಇಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 3ನೇ T20 ಪಂದ್ಯವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಹಾಗೂ ಡಿಸಿಎಂ ಅಶ್ವಥ್ ನಾರಾಯಣ್ ವೀಕ್ಷಿಸುತ್ತಿದ್ದಾರೆ. ಬಂದ್ಬಿಡಿ.
ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ, ನಮಸ್ತೆ ಇಂಡಿಯಾ. ಸ್ವಾಗತ ಪಂದ್ಯದಲ್ಲಿ ನಮ್ಮ ಹೆಚ್ಚಿನ ಸಮಿತಿ ಯಾಕೆ ವೆಲ್ಕಮ್ ಟು ದಿ ಪಿಎಚ್ಎಫ್ಸಿ ಮೀಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಗವರ್ಮೆಂಟ್ ಆಫ್ ಕರ್ನಾಟಕ ಕಮಿಂಗ್ ಟುಗೆದರ್ ಟು ಲಾಂಚ್ ಎ ಕ್ಯಾಂಪೇನ್ ಟು ಇನಿಷಿಯೇಟ್ ಕಾಂಟ್ರಿಬ್ಯೂಷನ್ಸ್ ಟುವರ್ಡ್ಸ್ ದ ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ನ್ಯಾಚುರಲ್ ಕ್ಯಾಲಾಮಿಟಿ. ಐ ವುಡ್ ನೌ ಲೈಕ್ ಟು ವೆಲ್ಕಮ್ ಟು ದಿಸ್ ಪ್ಲೇಸ್ ನಮ್ಮ ಮಾನನೀಯ ಮುಖ್ಯಮಂತ್ರಿ ಆಫ್ ಕರ್ನಾಟಕ ಶ್ರೀ ಬಿ ಎಸ್ ಯಡಿಯೂರಪ್ಪ, ನಮ್ಮ ಮಾನನೀಯ ಉಪ ಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎಂ, ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಶ್ರೀ ಬಸವರಾಜ್. ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಹೌಡಿ ಮೋದಿ ಸಮಾರಂಭದಲ್ಲಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದರು. ಉಗ್ರ ನಿರ್ಮೂಲನೆಯಲ್ಲಿ ಭಾರತ ನಿರ್ಣಯ ಹೋರಾಟ ನಡೆಸುತ್ತಿದೆ, ಆದರೆ ಆ ದೇಶ ಉಗ್ರರನ್ನು ಮತ್ತು ಉಗ್ರವಾದವನ್ನ ಪೋಷಿಸುತ್ತದೆ. ಆ ರಾಷ್ಟ್ರ ಭಯೋತ್ಪಾದನೆಯನ್ನ ಪೋಷಿಸುತ್ತಿರುವುದು ಎಲ್ಲರಿಗೂ ತಿಳಿದಿದೆ. ಅಮೆರಿಕದಲ್ಲಿ ಮತ್ತು ಭಾರತದಲ್ಲಿ ಆ ದೇಶದ ಪೋಷಿತ ಉಗ್ರ ಸಂಘಟನೆ ದಾಳಿ ನಡೆಸಿದೆ. ತಮ್ಮ ದೇಶವನ್ನೇ ಸರಿಯಾಗಿ ನೋಡಿಕೊಳ್ಳಲಾಗದ ಕೆಲವರು ಭಾರತ ಮಾಡಿರುವ ಕೆಲಸದಿಂದ ಚಿಂತಾಕ್ರಾಂತರಾಗಿದ್ದಾರೆ. ಅವರಿಗೆ ಶಾಂತಿ ಅಗತ್ಯವಿಲ್ಲ ಎಂದು ಮೋದಿ ಪಾಕ್ ವಿರುದ್ಧ ಕಿಡಿಕಾರಿದರು. ನಾವು 370ನೇ ವಿಧಿಯನ್ನ ಜಾರಿ ಬಹುಮತದೊಂದಿಗೆ ರದ್ದು ಮಾಡಿದ್ದೇವೆ. 370 ವಿಧಿ ರದ್ದತಿ ವೇಳೆ ಗಂಟುಗಂಟಲೆ ಸಂಸತ್ತಿನಲ್ಲಿ ಚರ್ಚೆ ಆಯಿತು. ಈ ವಿಧಿ ರದ್ದತಿ ಮೂಲಕ ಕಾಶ್ಮೀರಿಗಳು ಭಾರತದೊಂದಿಗೆ ಸೇರಿದ್ದಾರೆ. ಭಾರತದ ಎಲ್ಲ ಬೆಳವಣಿಗೆ ಕಂಡು ಕೆಲವರಿಗೆ ಕಿರಿಕಾಗುತ್ತಿದೆ. ಉಗ್ರರನ್ನ ಪೋಷಿಸುತ್ತಿರುವ ದೇಶವು ಭಾರತದ ದಿಟ್ಟ ನಿರ್ಧಾರವನ್ನ ತಲೆಕೆಡಿಸಿಕೊಂಡಿದೆ. 370ರ ವಿಧಿ ರದ್ದತಿಯಿಂದ ಆ ದೇಶಕ್ಕೆ ಉಗ್ರವಾದ ಪೋಷಣೆ ಕಷ್ಟವಾಗುತ್ತಿದೆ. ಈ ಕಾರಣದಿಂದಲೇ ಆ ದೇಶ 370ರ ವಿಧಿ ರದ್ದತಿ ಬಗ್ಗೆ ಮಾತನಾಡುತ್ತಿದೆ ಎಂದು ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಅತ್ಯಂತ ಕಡಿಮೆ ದರ ಇಂಟರ್ನೆಟ್ ಲಭ್ಯವಿದೆ. ಈ ಮೂಲಕ ಡಿಜಿಟಲ್ ಇಂಡಿಯಾಗೂ ಬೆಂಬಲ ನೀಡುತ್ತಿದ್ದೇವೆ. ದೇಶದಲ್ಲಿ ಆನ್ಲೈನ್ ವ್ಯವಹಾರವು ಭಾರಿ ಮಹತ್ವ ಪಡೆದುಕೊಂಡಿದೆ. ಪಾಸ್ಪೋರ್ಟ್ ಸೌಲಭ್ಯವು ನಮ್ಮ ದೇಶದಲ್ಲಿ ಈಗ ಶೀಘ್ರವಾಗಿ ದೊರೆಯುತ್ತಿದೆ. ಹಣ ವರ್ಗಾವಣೆ ಸೇರಿದಂತೆ ಬ್ಯಾಂಕಿಂಗ್ ವ್ಯವಹಾರಗಳು ಶೀಘ್ರವಾಗಿ ನಡೆಯುತ್ತಿವೆ ಎಂದು ಭಾರತದ ಸಾಧನೆಯನ್ನ ಮೋದಿ ಕೊಂಡಾಡಿದರು. पूछा है हाउडी मोदी, तो मेरा तो मन कहता है उसका जवाब यही है, भारत में सब अच्छा है. सब चंगा सी, બધાજ મજામાં છે. અંતા બાગુંદી, એલ્લા ચેન્નાગિરે. ಸಂಚಾರಿ ಪೊಲೀಸ್ ಪೇದೆಯಿಂದ ಹಲ್ಲೆಗೊಳಗಾದ ಲಾರಿ ಚಾಲಕನ ಮನೆಗೆ ನುಗ್ಗಿದ್ದ ಅಪರಿಚಿತರು ಆತನ ತಾಯಿ ರತ್ನಮ್ಮ ಎಂಬುವರಿಗೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಮನೆಗೆ ಬಂದ ನಾಲ್ವರು ಅಪರಿಚಿತರು ಮಗ ಎಲ್ಲಿದ್ದಾನೆ, ಅವನ ಕೈಕಾಲು ಮುರಿಯುತ್ತೇವೆ ಅಂತ ಬೆದರಿಕೆ ಒಡ್ಡಿದ್ದಾರೆ ಎಂದು ತಾಯಿ ರತ್ನಮ್ಮ ಪುಟ್ಟೆನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. 2 ದಿನಗಳ ಹಿಂದೆ ಟೌನ್ ಹಾಲ್ ಬಳಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವುದಾಗಿ ಆರೋಪಿಸಿ ಟೆಂಪೋ ಚಾಲಕ ಹಲ್ಸೂರ್ಗೇಟ್ ಸಂಚಾರಿ ಪೊಲೀಸ್ ಪೇದೆ ಮಹಾಸ್ವಾಮಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಾರ್ವಜನಿಕರ ವಲಯದಲ್ಲಿಯೂ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇನ್ನೊಂದೆಡೆ ಕೃತ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಪೇದೆ ಮಹಾಸ್ವಾಮಿ ಎಸ್ಜಿ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರು ನೀಡಿದ ಹಿನ್ನೆಲೆ ಚಾಲಕನ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೌಡಿ ಮೋದಿ ಸಮಾರಂಭದಲ್ಲಿ ಮನಸೂರೆಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅಮೆರಿಕದ ಹ್ಯೂಸ್ಟನ್ನ ಎನ್ಆರ್ಜಿ ಕ್ರೀಡಾಂಗಣದಲ್ಲಿ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣಕ್ಕೂ ಮುನ್ನ 400ಕ್ಕೂ ಅಧಿಕ ಕಲಾವಿದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಮಾರಂಭದಲ್ಲಿ ಮೋಹಿನಿ ಅಟ್ಟಂ, ಭರತನಾಟ್ಯ, ಒಡಿಸಾ ಸೇರಿದಂತೆ ಹಲವು ಬಗೆಯ ನೃತ್ಯ ಪ್ರದರ್ಶನ ನಡೆಯಿತು. ಅಲ್ಲದೆ ಭಾರತದ ವಿವಿಧ ಪ್ರದೇಶಗಳ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು.
ಮುಂದಿನ 2 ವರ್ಷದ ಒಳಗೆ 16,000 ಪೊಲೀಸ್ ಪೇದೆಗಳ ಹಾಗೂ 630 ಪಿಎಸ್ಐಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 6,000 ಪೆದೆಗಳ ನೇಮಕ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಈ ಕುರಿತು ಹೈಕೋರ್ಟ್ಗೂ ಮಾಹಿತಿ ಸಲ್ಲಿಸಲಾಗಿದೆ. ಹಣಕಾಸು ಇಲಾಖೆ ಒಪ್ಪಿಗೆ ಸೂಚಿಸಿದೆ ಎಂದು ವಿವರಣೆ ನೀಡಿದ್ರು. ಪೊಲೀಸ್ ಇಲಾಖೆ ಸುಧಾರಣೆಗೆ ದೃಢ ಹೆಜ್ಜೆ ಇಡಬೇಕಾಗಿದೆ. ಹೀಗಾಗಿ ಬರುವ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡಲಾಗುವುದು. ಪ್ರಮುಖವಾಗಿ ಸೈಬರ್ ಕ್ರೈಂ ಪಡೆಯನ್ನ ಬಲಪಡಿಸಬೇಕಾಗಿದೆ. ಇದನ್ನ ತಾಂತ್ರಿಕವಾಗಿ ಮತ್ತಷ್ಟು ಸುಧಾರಿಸಲಾಗುವುದು ಎಂದರು. ಮುಂದಿನ 2-3 ವರ್ಷಗಳಿಗೆ ಪೊಲೀಸರಿಗೆ 60%-ರಷ್ಟು ಮನೆಗಳನ್ನ ನಿರ್ಮಾಣ ಮಾಡಲಾಗುವುದು ಎಂದು ಇದೇ ವೇಳೆ ಗೃಹ ಸಚಿವರು ತಿಳಿಸಿದ್ರು. ಈಗ ಒಂದು ಕಡೆ ಸ್ಪೀಕರ್ ಅವರ ತೀರ್ಪು ಪ್ರಶ್ನೆ ಆಗಿದೆ, ಅದರ ಹಿನ್ನೆಲೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅನ್ನೋದು. ಇನ್ನೊಂದು ಕಡೆ ಇಲೆಕ್ಷನ್ ಕಮಿಷನ್ನು ಡಿಕ್ಲೇರ್ ಮಾಡಿದೆ, ಇದು ತೀರ್ಪು ನಿರ್ಣಯ ಆಗದೇ ಅದು ಯಾವ ರೀತಿ ಅದು ಅನುಷ್ಠಾನ ಆಗಬೇಕು ಅನ್ನುವಂಥ ಎಲ್ಲ ಹಲವಾರು ಸಂವಿಧಾನಕ ಮತ್ತು ಕಾನೂನಾತ್ಮಕವಾದಂಥ ಸಂವಿಧಾನಮಕ ಮತ್ತು ಕಾನೂನಾತ್ಮಕವಾದಂಥ ವಿಚಾರಗಳು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಬಿಜೆಪಿ ನಾಯಕರು ಯಾರು ಕೈ ಹಿಡಿತಾ ಇಲ್ಲ, ಅವ್ರಿಗೆ ಬಂದು ಚೂರಿ ಆಗ್ತದೆ ಅಲ್ಲ, ಅವೆಲ್ಲ ನಾವು ಚರ್ಚೆಗೆ ಹೋಗೋದಿಲ್ಲ. ಯಾಕಂದರೆ ಇದೆಲ್ಲ ಕಾನೂನು ಪ್ರಕ್ರಿಯೆ ಬಹಿರಂಗವಾಗಿ ಯಾರು ಗುರುತಿಸ್ಕೊಳ್ತಾ ಇಲ್ಲ ಅಲ್ಲ, ಪ್ರಶ್ನೆ ಇಲ್ಲ. ಕಾನೂನಾತ್ಮಕ ಹೋರಾಟ ಅವರು ಮಾಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಸರ್ಕಾರದ ಚುನಾವಣೆ ಅಂತೂ ನಿಗದಿಯಾಗಿದೆ ಸರ್. ಪ್ರಮುಖವಾಗಿ ಆ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಅವರು ಸೂಚಿಸಿದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಿರ್ಣಯ ತೆಗೆದುಕೊಳ್ಳೋದನ್ನ ಜಾರಿ ಆಗಿ ಒಂದೇ ನಿಮಿಷ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗೋದನ್ನ ಇವತ್ತು ನಾನು ಸರ್. ಸರ್ಕಾರದ ಅಳಿವಿನ ಬಗ್ಗೆ ಕೊಡಿ ಶ್ರೀಗಳು 2 ತಿಂಗಳಲ್ಲಿ ಬೀಳುತ್ತೆ ಬಿಜೆಪಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಪ್ರಕ್ರಿಯೆ ಚಿತ್ರಿಸಲಿಲ್ಲ. ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ ಅವರನ್ನ ಭೇಟಿಯಾದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ರದ್ದುಪಡಿಸುವ ಕುರಿತು ಬಿಜೆಪಿ ನಡೆಸುತ್ತಿರುವ ರಾಷ್ಟ್ರವ್ಯಾಪ್ತಿ ಅಭಿಯಾನದ ಭಾಗವಾಗಿ ಕಾರ್ಯಕಾರಿ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕುಂಬಾರ್ ಅವರನ್ನ ಭೇಟಿಯಾದರು. ಹಿಂದಿನ ದಿನ ಅವರು ರಾಹುಲ್ ದ್ರಾವಿಡ್ ಅವರನ್ನ ಭೇಟಿಯಾಗಿದ್ರು. ಈ ಸಭೆ ಭಾರತೀಯ ಜನತಾ ಪಕ್ಷದ ಅಭಿಯಾನದ ಒಂದು ಭಾಗವಾಗಿತ್ತು. ಇವಿಷ್ಟು ಈ ಹೊತ್ತಿನ ಸುದ್ದಿ ಸಮಾಚಾರಗಳು. ಹೀಗೆ ನೋಡ್ತಾ ಇರಿ.